ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸರ್ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕನ್ನಡ ಜನಶಕ್ತಿ ಕೇಂದ್ರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಜಸ್ಟಿಸ್ ನಾಗಮೋಹನ್ ದಾಸ್, ಸಂವಿಧಾನದ ಶಕ್ತಿ ಶಿಕ್ಷಣವನ್ನು ಎಲ್ಲರೂ ತಿಳಿದುಕೊಳ್ಳಬೇಕಾದ ಅಗತ್ಯವಿದೆ ಎಂದರು. ಸಮಾರಂಭದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಪ್ಪದಳವಾಯಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಕೋಶಾಧ್ಯಕ್ಷರಾದ ಪಿ ಮಲ್ಲಿಕಾರ್ಜುನಪ್ಪ, ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷ ಸಿ ಕೆ ರಾಮೇಗೌಡ, ಹಿರಿಯ ಸಾಹಿತಿಗಳಾದ ಬರಗೂರು ರಾಮಚಂದ್ರಪ್ಪ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಸ್ನೇಹಿತರೆ, ಪುಸ್ತಕ ಬರೆದಿದ್ದು ನಾನು ಅನ್ನೋದು ನಿಜ, ಆದರೆ ಈ ಪುಸ್ತಕ ಮುಂದೆ ಸಂವಿಧಾನ ಓದು ಅಭಿಯಾನ ಇಡೀ ರಾಜ್ಯ ದೇಶದಲ್ಲಿ ಮಾಡಿದಂತ ಕೀರ್ತಿ ನನ್ನದಲ್ಲ. ಈ ಅಭಿಯಾನದ ಹಿಂದೆ ಅನೇಕ ಜನ ದುಡಿದಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ, ರಾಜ್ಯದ ಉದ್ದಕ್ಕೂ ನನ್ನನ್ನು ಕರೆಸಿದ್ದಾರೆ, ಅವರು ದುಡ್ಡು ಹಾಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ. ಅವರೆಲ್ಲರ ಪರಿಶ್ರಮ ಕಾಯಕದ ಫಲಿತವಾಗಿ ಸಂವಿಧಾನ ಓದು ಅಭಿಯಾನ ಕಳೆದ 5 ವರ್ಷಗಳಿಂದ ನಡೆದಿದೆ, ಈಗೂ ಮುಂದುವರಿತಾ ಇದೆ. ಹಾಗಾಗಿ ಆ ಎಲ್ಲ ಸಂವಿಧಾನ ಓದು ಅಭಿಯಾನದ ಬಳಗದ ಎಲ್ಲ ಗಣ್ಯರಿಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಈ ಪ್ರಶಸ್ತಿ ನಾನು ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಈ ಅಭಿಯಾನನ ನಾವು ನಡೆಸಿದಾಗ ಸರ್ಕಾರದಿಂದ ನಾವು ಯಾವುದೇ ಅನುದಾನ ಪಡೆಯಲಿಲ್ಲ, ಯಾವುದೇ ಕಾರ್ಪೊರೇಟ್ ಸಂಸ್ಥೆಗಳಿಂದ ನಾವು ಅನುದಾನ ಪಡೆದಿ. ಈ ರಾಜ್ಯದ ಈ ದೇಶದ ಜನರೇ ತಮ್ಮ ಕಿಸೆಯಿಂದ ದುಡ್ಡು ಹಾಕಿ ಕಾರ್ಯಕ್ರಮಗಳನ್ನು ನಡೆಸಿ ಕಳೆದ 10 ವರ್ಷಗಳಲ್ಲಿ, ಅಂದರೆ ನಾನು ರಿಟೈರ್ ಆದ ನಂತರ ಜಡ್ಜ್ ಆಗಿದ್ದಾಗ ನನಗೆ ಯಾವ ಪ್ರಶಸ್ತಿ ಬರಲಿಲ್ಲ, ಅದಕ್ಕೆ ಮುಂಚೆನೂ ಬರಲಿಲ್ಲ. ಆದರೆ ರಿಟೈರ್ ಆದ ನಂತರ ನನಗೆ ಒಂದಷ್ಟು ಪ್ರಶಸ್ತಿಗಳು. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಹೇಳಿದಂಗೆ ಕೇವಲ ಪ್ರಶಸ್ತಿಗಳಲ್ಲ, ಆ ಪ್ರಶಸ್ತಿಗಳ ಜೊತೆಯಲ್ಲೇ ಒಂದಷ್ಟು ನಗದು ಬಂತು. ಈ ಎಲ್ಲ ನಗದನ್ನ ಸಂವಿಧಾನ ಓದು ಅಭಿಯಾನಕ್ಕೆ ನಾವು ಬಳಸಿದ್ವಿ. ಮೊನ್ನೆ ಪತ್ರಿಕೆಯಲ್ಲಿ ಈ ಸುದ್ದಿ ಬಂದಾಗ ನನ್ನ ತಮ್ಮನ ಮಗಳು ಅಲ್ಲಿ ಕೂತಿದ್ದಾಳೆ ನೇಹ ಅಂತ, ನನ್ನ ಪಾರ್ಟಿ ಯಾವಾಗ ಅಂತ. ಆಗ ನನ್ನ ಹೆಂಡತಿ ಹೇಳಿದ್ರು, ಇಲ್ಲ, ನಮ್ಮ ಪಾರ್ಟಿ ಗೀಟಿಗೆ ಹಣ ಖರ್ಚು ಮಾಡಬಾರ್ದು, ಯಾವುದಾದ್ರೂ ಒಂದು ಸತ್ಕಾರ್ಯಕ್ಕೆ ಇದನ್ನು ಬಳಸಬೇಕು ಅಂತಕ್ಕಂಥ ಮಾತು ನನ್ನ ಹೆಂಡತಿಯಿಂದ ಬಂತು. ನಾನು ಉಲ್ಲಂಘನೆ ಮಾಡೋಕ್ಕಾಗತ್ತ? ಅದು ಈ ವಯಸ್ಸಿನಲ್ಲಿ. ಹಾಗಾಗಿ ಈ ಏನು ನೀವು ಈ ಪ್ರಶಸ್ತಿಯ ಜೊತೆ ನನಗೆ ನಗದು ಹಣ ಕೊಟ್ಟಿದ್ದೀರ, ಅದನ್ನೂ ಸಹ ಈ ಸಂವಿಧಾನ ಓದು ಅಭಿಯಾನಕ್ಕೆ ಬಳಸಲಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಹೇಳಿದಂಗೆ, ಮಲ್ಲಿಕಾರ್ಜುನಪ್ಪನವರು ಹೇಳಿದಂಗೆ 1947ಕ್ಕಿಂತ ಹಿಂದೆ ಬ್ರಿಟಿಷರನ್ನು ಹೊರತುಪಡಿಸಿ ಭಾರತ ದೇಶದಲ್ಲಿ ಸರಿಸುಮಾರು 600 ಜನ ರಾಜ ಮಹಾರಾಜ ವಿವಿಧ ಪ್ರದೇಶಗಳನ್ನು ಆಳ್ತಾ ಇತ್ತು. ಆದ್ರೆ ಆ ರಾಜರು ಯಾರೂ ಕೂಡ ಇಂಥ ಕೆಲಸ ಮಾಡಿ, ಆದರೆ ನಾಲ್ವಡಿಯವರು ಶಿಕ್ಷಣ, ಆರೋಗ್ಯ, ಕೈಗಾರಿಕೆ, ಕೃಷಿ, ವಿದ್ಯುತ್ ಶಕ್ತಿ, ವಿಜ್ಞಾನ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಹಲವು ಕ್ಷೇತ್ರಗಳಲ್ಲಿ ಮಹಾನ್ ಸಾಧನೆಯನ್ನು ಮಾಡಿ ತೋರಿಸ್ಕೊಂಡು ಬೇರೆ ಯಾರೂ ಮಾಡದೇ ಇರ್ತಕ್ಕಂಥ ಸಮಕಾಲೀನ ನಾಲ್ವಡಿ ಕೃಷ್ಣರಾಯರು ಒಬ್ಬರು ಈ ದೇಶದಲ್ಲಿ ಯಾಕೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಅನ್ನೋ ಪ್ರಶ್ನೆ ನನಗೆ ಬಹಳ ದಿವಸದಿಂದ ಕಾಡ್ತಾ ಇತ್ತು. ಆಮೇಲೆ ಅನೇಕ ದಿವಸಗಳ ವರ್ಷಗಳ ನಂತರ ನಾನು ಕಂಡುಕೊಂಡಂತಹ ಒಂದು ಸತ್ಯ ಏನು ಅಂತಂದರೆ, ನಾಲ್ವಡಿಯವರು ಬಾಲ್ಯದಲ್ಲಿ ಸಂಸ್ಕೃತ ಪಾಠ ಹೇಳಿಕೊಡೋಕ್ಕೆ ಬೇರೆ ಗುರುಗಳು,
ಕನ್ನಡ ಪಾಠ ಹೇಳ್ಕೊಡಕ್ಕೆ ಬೇರೆ ಗುರುಗಳು, ಕುದುರೆ ಸವಾರಿ ಮಾಡೋದಕ್ಕೆ ಬೇರೆ ಗುರುಗಳು, ಸಂಗೀತ ಕಲಿಯೋದಕ್ಕೆ ಬೇರೆ ಗುರುಗಳು, ಈ ರೀತಿ ಎಲ್ಲ ಇತ್ತು. ಆದರೆ ಅವರು 16ನೇ ವರ್ಷ ಪ್ರಾಯಕ್ಕೆ ಬಂದಾಗ ಸರ್ ಸ್ಟ್ರೌಟ್ ಫ್ರೇಸರ್ ಅಂತಕ್ಕಂತ ಒಬ್ಬ ಬ್ರಿಟಿಷ್ ಸಿವಿಲ್ ಅಧಿಕಾರಿ ಆಡಳಿತ ಹೆಂಗ ನಡೆಸಬೇಕು ಅಂತಕ್ಕಂತ ತರಬೇತಿಯನ್ನು ಆ ಎಲ್ಲ ವಿವರಗಳಿಗೆ ನಾನು ಹೋಗೋದಿಲ್ಲ. ಒಂದೇ ಒಂದು ಘಟನೆಯನ್ನು ಮಾತ್ರ ನಿಮಗೆ ಗಮನಕ್ಕೆ ತರೋದಕ್ಕೆ ಇಷ್ಟ. ಫ್ರೇಸರ್ ಅವರು ನಾಲ್ವಡಿಯವರನ್ನ ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರೆ. ಬೆಂಗಳೂರು ಅರಮನೆಯಲ್ಲಿ ಇಬ್ಬರು ಇರ್ತಾರೆ. ಆಮೇಲೆ ಸ್ವಲ್ಪ ದಿವಸಕ್ಕೆ ಫ್ರೇಸರ್ ಅವರು ಬೇರೆ ಕಡೆ ಮನೆ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ತರಬೇತಿ ಕೊಡ್ತಾ ಇರ್ತಾರೆ ನಾಲ್ವಡಿಯವರು. ಅಂತ ತರಬೇತಿಗಳಲ್ಲಿ ಒಂದು ತರಬೇತಿ ಏನು ಅಂತಂದ್ರೆ, ಫ್ರೇಸರ್ ಅವರು ನಾಲ್ವಡಿಯನ್ನ ಒಂದ್ ದಿವಸ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರ್ಕೊಂಡ್ಬರ್ತಾರೆ. ಅಲ್ಲೊಂದು ಸೆಷನ್ ಕೋರ್ಟ್ ಅಲ್ಲಿ ಇವ್ರನ್ನ ಕೂರಿಸ್ತಾರೆ. ಆ ಇಡೀ ದಿವಸ ನಡೆದಂತ ಪ್ರಕರಣದ ದಿನಚರಿಯನ್ನ ನೀನ್ ಡೈರಿನಲ್ಲಿ ಬರೀ ಅಂತ. ಆ ರೀತಿ 30 ದಿವಸಗಳ ಕಾಲ ನಾಲ್ವಡಿಯವರು ಕೋರ್ಟ್ ಅಲ್ಲಿ ಕೂತ್ಕೊಂಡು ಒಂದು ಗಂಭೀರವಾದ ಸೆಷನ್ ಕೇಸ್ನ ಡೈರಿಯನ್ನು ಬರ್ಕೊಳ್ತಾರೆ. ಇವತ್ತು ಆರ್ಗ್ಯುಮೆಂಟ್ ಮುಗಿದೋಯ್ತು, ನನಗೆ ನೆಕ್ಸ್ಟ್ ಏನ್ ಜವಾಬ್ದಾರಿ ಅಂತ ಫ್ರೇಸರ್ ಅನ್ನ ಕೇಳಿದಾಗ ಅವರು ಫ್ರೇಸರ್ ಹೇಳ್ತಾರೆ, ನೀನೊಂದು ಜಡ್ಜ್ಮೆಂಟ್ ಬರಿ, ಅದನ್ನ ಒಂದು ಸೀಲ್ಡ್ ಕವರ್ನಲ್ಲಿರು, ಅದು ನಾನು ಕೊಡು ಅಂತ. ಅದೇ ರೀತಿ ಒಂದು 4-5 ದಿವಸದಲ್ಲಿ ನಾಲ್ವಡಿಯವರು ಒಂದು ಜಡ್ಜ್ಮೆಂಟ್ ಬರೀತಾರೆ, ಸೀಲ್ ಕವರ್ನಲ್ಲಿ ಫ್ರೇಸರ್ ಕೊಡ್ತಾರೆ. ಅದಾದ ಒಂದು ತಿಂಗಳಿಗೆ ಸೆಷನ್ ಜಡ್ಜ್ಮೆಂಟ್ ಪ್ರನೌನ್ಸ್ ಮಾಡ್ತಾರೆ ಕೋರ್ಟಲ್ಲಿ. ಆಗ ಫ್ರೇಸರ್ ತೆಗೆದು ನೋಡ್ತಾರೆ, ನಾಲ್ವಡಿಯವರು 16-17ನೇ ವರ್ಷದಲ್ಲಿ ಬರೆದಂತ ಜಡ್ಜ್ಮೆಂಟ್ಗೂ ಮಹಾನ್ ಕಾನೂನು ಪಂಡಿತರಾದಂತ ಸೆಷನ್ ನ್ಯಾಯಾಧೀಶರು ಬರೆದಂತ ಜಡ್ಜ್ಮೆಂಟ್ ಸಮನಾಗಿದೆ. ಈ ಉದಾಹರಣೆಯಿಂದ ನಾವೇನ್ ತಿಳ್ಕೋಬಹುದು ಅಂತಂದ್ರೆ, ಸರ್ ಸ್ಟ್ರೌಟ್ ಫ್ರೇಸರ್ ಅವರು ನಾಲ್ವಡಿಯವರನ್ನ ಆಧುನಿಕ ವಿಜ್ಞಾನಕ್ಕೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಕೈಗಾರಿಕಾ ಪ್ರಗತಿಗೆ, ಕೃಷಿ ಪ್ರಗತಿಗೆ, ಈ ರೀತಿ ಎಲ್ಲ ರೀತಿಯಲ್ಲಿ ಅವರನ್ನು ಪರಿಚಯಿಸ್ತಾರೆ. ಆ ಜ್ಞಾನದಿಂದ ನಾಲ್ವಡಿಯವರು ಅಂತಹ ಪ್ರಗತಿಪರವಾದಂತ, ಉತ್ತಮವಾದಂತ, ಜನಪರವಾದಂತ, ಜನ ಕಲ್ಯಾಣಕ್ಕೆ ಅವಶ್ಯಕವಾಗಿ ಬೇಕಾದಂತ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದು ನನ್ನ ಅಭಿಪ್ರಾಯ. ಇದು ನಾಲ್ವಡಿಯವರ 16ನೇ ವರ್ಷದಲ್ಲಿ ಆಗಿರೋದು ಸಾಧ್ಯ. ಆದರೆ ಇವತ್ತು ನಮ್ಮನ್ನ ಆಳುವವರಿಗೆ ಏನು ಶಿಕ್ಷಣ ಬೇಕು ಅನ್ನೋದು ಪ್ರಶ್ನೆ. ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಮ್ಮನ್ನ ಆಳುವವರಿಗೆ ಸಿಕ್ಕಿರೋ ಶಿಕ್ಷಣನೇ ಬೇರೆ. ದೇ ಆರ್ ಓನ್ಲಿ ಥಿಂಕಿಂಗ್ ಆಫ್ ನೆಕ್ಸ್ಟ್ ಎಲೆಕ್ಷನ್, ದೇ ಆರ್ ನಾಟ್ ಥಿಂಕಿಂಗ್ ಆಫ್ ನೆಕ್ಸ್ಟ್ ಜನರೇಷನ್. ಇವತ್ತು ನಮ್ಮನ್ನು ಆಳ್ತಕ್ಕಂಥ ಜನರು ಮುಂದೆ ಇರ್ತಕ್ಕಂಥ ಬಹುದೊಡ್ಡ ವಿಚಾರ ಅಜೆಂಡಾ ಏನು ಅಂತಂದ್ರೆ, ಮುಂದಿನ ಎಲೆಕ್ಷನ್ ನಾವೇನು ಗೆಲ್ಲಬೇಕು, ಮುಂದಿನ ಜನಾಂಗಕ್ಕೆ ನಾವೇನು ಮಾಡಬೇಕು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅದಾಗಬೇಕು ಅಂತನ್ನೋದಾದರೆ ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಮ್ಮನ್ನು ಆಳುವವರು, ಅದು ಯಾವುದೇ ಪಕ್ಷ ಆಗಿದೆ, ಒಬ್ಬ ರಾಜಕೀಯ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂತ ನಾವೇನು ಕರಿತೀವಿ, ಒಬ್ಬ ಜನಪ್ರತಿನಿಧಿ ಅಂತ ಏನು ಕರಿತೀವಿ, ಒಬ್ಬ ಅಧಿಕಾರಿ ಅಂತ ಏನು ಕರಿತೀವಿ, ನಮ್ಮನ್ನು ಆಳ್ತಕ್ಕಂಥ ಆಡಳಿತದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿದೆ ಸಂವಿಧಾನದ ಶಿಕ್ಷಣ. ಈ ಸಂವಿಧಾನದ ಶಿಕ್ಷಣವನ್ನು ಅವರು ಪಡೆದು ಪ್ರಾಮಾಣಿಕವಾಗಿ ಅದನ್ನು ಅನುಷ್ಠಾನಗೊಳಿಸಿದ್ರೆ ದೇಶದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ದೇಶದ ಮುಂದೆ ಇರ್ತಕ್ಕಂಥ ಎಲ್ಲ ಸವಾಲುಗಳನ್ನು ನಾವು ಹಿಮ್ಮೆಟ್ಟಿಸ್ಬೋದು, ಈ ದೇಶದ ಎಲ್ಲ ಜನರು ನೆಮ್ಮದಿ ಮತ್ತು ಸಂತೋಷದಿಂದ ಬಾಳಬಹುದು ಅಂತಕ್ಕಂಥದ್ದು ನನ್ನ ವಿಶ್ವಾಸ ಮತ್ತು ನಂಬಿಕೆ. ಆದರೆ ಇವತ್ತು ನಮ್ಮ ಮುಂದೆ
ದೇಶದಲ್ಲಿ ಕೆಲವರು ಸಂವಿಧಾನ ಗೊತ್ತಿದೆ, ಆದ್ರೆ ಬೇರೆಯವರಿಗೆ ಹೇಳ್ತಾರೆ, ಆದ್ರೆ ಅವರು ಪಾಲಿಸೋದು. ಇಲ್ಲಿ ಕೆಲವರು ಅರ್ಧಂಬರ್ಧ ಗೊತ್ತಿದೆ, ಪೂರ್ತಿ ಗೊತ್ತಿಲ್ಲ. ಬಹುಪಾಲು ಜನರಿಗೆ ಸಂವಿಧಾನ ಗೊತ್ತಿದೆ. ಇದು ಕಳೆದ 5 ವರ್ಷಗಳಲ್ಲಿ ನಾನು ನನ್ನ ಬಳಗ ಈ ಸಂವಿಧಾನ ಓದು ಅಭಿಯಾನದಿಂದ ಕಲಿತಂತಹ ಒಂದು ಪಾಠ. ದೇರ್ ಇಸ್ ಎ ಹಂಗ್ರಿ ಅಮಂಗ್ ದಿ ಪೀಪಲ್ ಟು ನೋ ಅಬೌಟ್ ದಿ ಕಾನ್ಸ್ಟಿಟ್ಯೂಷನ್. ಹೇಳುವವರೇ ಇಲ್ಲ. ಹಾಗಾಗಿ ಸಂವಿಧಾನದ ಅರಿವನ್ನು ತಿಳಿಪಡಿಸತಕ್ಕಂಥ ಒಂದು ದೊಡ್ಡ ಕಾಯಕ ಇವತ್ತು ನಾವು ಮಾಡಿದ್ದೀವಿ. ನಾನು ನನ್ನ ಬಳಗ ನಾವೊಂದಷ್ಟು ಕೆಲಸ ಮಾಡಿದ್ದೀವಿ, ಆದರೆ ಕಾಲೇಜು ವಿದ್ಯಾವಂತ ಯುವಕರನ್ನ ನಾವು ತಲುಪೋದಕ್ಕೆ ಸಾಧ್ಯ. ಆದರೆ ಈ ದೇಶದಲ್ಲಿ ಬಹುದೊಡ್ಡ ಅನಕ್ಷರಸ್ಥರಿದ್ದಾರೆ, ಗ್ರಾಮಾಂತರ ಪ್ರದೇಶದಲ್ಲಿದ್ದಾರೆ, ಮುಗ್ಧರಿದ್ದಾರೆ, ಸಂವಿಧಾನ ಅಂದ್ರೆ ಏನು ಗೊತ್ತಿಲ್ಲದೆ ಇರ್ತಕ್ಕಂತ ಇದ್ದಾರೆ. ಅವ್ರ ಹತ್ರ ನಾವೇನು ಮಾಡೋಕ್ಕಾಗಲಿ? ಅವ್ರು ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ನಮ್ಮ ಬಳಗ ನಮಗೆ ಹೊಡೆದಂತಹ ಒಂದು ಯೋಚನೆ ಏನು ಅಂತಂದ್ರೆ, ಈ ದೇಶದ ಅನಕ್ಷರಸ್ಥ ಕೃಷಿ ಕೂಲಿಗಾರರಿಗೆ ನೀವು ಕೇಳಿ ರಾಮಾಯಣ ಮಹಾಭಾರತ ಎಪಿಸೋಡ್ ಆಫ್ಟರ್ ಎಪಿಸೋಡ್ ಅವ್ರು ನಿಮ್ಮ ಮುಂದೆ ಕತೆ ಹೇಳ್ತಾರೆ, ಹಾಡು ಹೇಳ್ತಾರೆ. ಆದ್ರೆ ಅವರ ಅವಿದ್ಯಾವಂತ, ಈ ಅವಿದ್ಯಾವಂತರಿಗೆ ರಾಮಾಯಣ ಮಹಾಭಾರತನ ನಾವು ತಿಳಿಸೋದಕ್ಕೆ ಕಲಿಸೋದಕ್ಕೆ ಸಾಧ್ಯ ಆಗೋದಾದ್ರೆ ಸ್ನೇಹಿತರೆ ಈ ಸಂವಿಧಾನನ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಂಸ್ಕೃತಿ ಎಲ್ಲ ಪ್ರಕಾರಗಳನ್ನು ಬಳಕೆ ಮಾಡಿಕೊಂಡು ಅದರಲ್ಲೂ ಕನ್ನಡ ಜನಶಕ್ತಿ ಕೇಂದ್ರ ಅಂತ ಸಂಸ್ಥೆಗಳು ಇದರ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ, ಕ್ರಿಯಾಶೀಲರಾಗಬೇಕಾಗಿದೆ. ಈ ದೇಶದ ಜನರಿಗೆ ಎಲ್ಲ ಪ್ರಕಾರಗಳಲ್ಲಿ ಸಂವಿಧಾನವನ್ನು ತಿಳಿಪಡಿಸ್ತಕ್ಕಂಥ ಕೆಲಸ, ಸಂವಿಧಾನದ ಬಗ್ಗೆ ಜನರು ಜಾಗೃತರಾದರೆ ದೇಶ ಸರೋಗುತ್ತೆ ಅಂತಕ್ಕಂಥದ್ದು. ಸಂವಿಧಾನ ಜಾರಿಗೆ ಬಂದು 76 ವರ್ಷಗಳಾಗಿದೆ. ಕಳೆದ 76 ವರ್ಷಗಳಲ್ಲಿ ಸ್ನೇಹಿತರೆ ನಾವೊಂದಷ್ಟು ಸಾಧನೆಯನ್ನು ಮಾಡಿದ್ದೀವಿ. ಐ ಡು ನಾಟ್ ಸಬ್ಸ್ಕ್ರೈಬ್ ಟು ದಿ ಆರ್ಗ್ಯುಮೆಂಟ್ ದಟ್ ನಥಿಂಗ್ ಈಸ್ ಅಚೀವ್ಡ್ ಇನ್ ದಿ 76 ಇಯರ್ಸ್. ನಾನು ಎಲ್ಲ ವಿವರಗಳಿಗೆ ಹೋಗೋದಿಲ್ಲ, ಆದರೆ ಒಟ್ಟಾರೆ ಒಂದಷ್ಟು ಸಾಧನೆ ಆಗಿದೆ ಅಂತಕ್ಕಂಥದ್ದು ನನ್ನ ವಿಶ್ವಾಸ ಮತ್ತು ನಂಬಿಕೆ. ಇವತ್ತು ನಾವು ಏನು ಸಾಧಿಸಿದ್ದೀವಿ ಅದನ್ನು ಕಳ್ಕೊಳ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾವು ನಿಂತಿದ್ದೀವಿ. ವಿ ಆರ್ ಅಟ್ ದಿ ಸ್ಟೇಜ್ ಆಫ್ ಲೂಸಿಂಗ್ ವಾಟ್ ವಿ ಹ್ಯಾವ್ ಅರ್ನ್ಡ್. ಇದಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ಬಹುದೊಡ್ಡ ಸಾಕ್ಷಿ ಏನು ಅಂತಂತಂದ್ರೆ, ಇವತ್ತು ಸಂವಿಧಾನನ ಬದಲಾಯಿಸ್ತೀವಿ, ಸಂವಿಧಾನನ ಕಿತ್ತಾಕ್ತೀವಿ ಅನ್ನೋ ಕೂಗು ನಿಂತೋಗಿದೆ. ಅದಕ್ಕೆ ಕಾರಣ ನಿಮ್ಮೆಲ್ಲರ ಧ್ವನಿ. ನನಗೆ ವಿಶ್ವಾಸ ಇದೆ, ಇವತ್ತು ಸಂವಿಧಾನಕ್ಕೆ ಧಕ್ಕೆ ಇಲ್ಲ. ಸಂವಿಧಾನನ ಕಿತ್ತಾಕ್ತೀವಿ, ಸಂವಿಧಾನನ ಬದಲಾಯಿಸ್ತೀವಿ, ಸಂವಿಧಾನ ಬುಡಮೇಲೆ ಮಾಡ್ತೀವಿ ಅಂತಕ್ಕಂಥ ಕೂಗು ಕೇಳಿಸ್ತಾ ಇಲ್ಲ. ಹಾಗಾಗಿ ಈ ಸಂವಿಧಾನ ಉಳಿಯುತ್ತೆ. ಆದರೆ ಬಹಳ ನೋವಿನ ಸಂಗತಿ ಏನಂತಂದ್ರೆ, ಸಂವಿಧಾನವನ್ನು ಅಪ್ರಸ್ತುತಗೊಳಿಸ್ತಾ ಇದ್ದಾರೆ, ಸಂವಿಧಾನವನ್ನು ಅಪವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಪ್ರಸ್ತುತಗೊಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಿಮಗೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಭಾರತದ ಸಂವಿಧಾನದ ಯಾವುದೇ ಅನುಚ್ಛೇದದಲ್ಲಿ ಅದರ ಮೂಲ ತತ್ವಗಳು ಯಾವುವು ಅಂತಕ್ಕಂಥದ್ದನ್ನ ಸ್ಪಷ್ಟೀಕರಿಸಿ. ನೋ ಆರ್ಟಿಕಲ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೂ ನಾಟ್ ಸ್ಪೆಸಿಫೈ ವಾಟ್ ಆರ್ ಇಟ್ಸ್ ಬೇಸಿಕ್ ಫೀಚರ್ಸ್. ಆದರೆ ಭಾರತ ಸರ್ವೋಚ್ಚ ನ್ಯಾಯಾಲಯ 1973 ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಮೊದಲನೇ ಬಾರಿಗೆ ಸಂವಿಧಾನದ ಮೂಲ ತತ್ವಗಳು ಯಾವುವು ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿ ಪಟ್ಟಿ ಮಾಡಿ, ಅದಾದ ನಂತರ ಅನೇಕ ತೀರ್ಪುಗಳಲ್ಲಿ ಆ ಪಟ್ಟಿಗೆ ಒಂದಷ್ಟು ಸೇರಿಸಿ, ಅದರಲ್ಲಿ ಒಂದು ಮೂಲ ತತ್ವ ಸಾಮಾಜಿಕ ನ್ಯಾಯ. ಈ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ರಲ್ಲಿ
ಮೀಸಲಾತಿ ಅನ್ನೋದು ಒಂದು ಸಣ್ಣ ಭಾಗ. ರಿಸರ್ವೇಶನ್ ಅಲೋನ್ ಇಸ್ ನಾಟ್ ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಮೀನ್ಸ್ ನಾಟ್ ಓನ್ಲಿ ದಿ ರಿಸರ್ವೇಶನ್. ಅದಕ್ಕೊಂದು ದೊಡ್ಡ ವ್ಯಾಖ್ಯಾನ, ಒಂದು ದೊಡ್ಡ ಡೆಫಿನೇಷನ್ ಸೂಕ್ತಿ ಇದೆ. ಆದರೆ ಮೀಸಲಾತಿ ಅಂತಕ್ಕಂಥದ್ದು ಒಂದು ಅಣು ಮಾತ್ರ, ಸಾಮಾಜಿಕ ನ್ಯಾಯದ ಒಂದು ಅಣು. ಇಟ್ ಈಸ್ ಓನ್ಲಿ ಎನ್ ಅಯೋಟ್ ಆಫ್ ಸೋಷಿಯಲ್ ಜಸ್ಟಿಸ್. ಈ ಮೀಸಲಾತಿಯ ಪರಿಣಾಮ ಅನೇಕ ಜನರಲ್ಲಿ ಎಷ್ಟು ಗೊಂದಲ ಇದೆ, ಎಷ್ಟು ತಪ್ಪು ತಿಳುವಳಿಕೆ ಇದೆ ಅಂತಂತಂದ್ರೆ, ನಮ್ಮ ಅಭಿಯಾನದಲ್ಲಿ ನಾವು ಕಂಡುಕೊಂಡಂತ ಸತ್ಯ ಏನು ಅಂತಂತಂದ್ರೆ, ಮೀಸಲಾತಿ ಪಡೀತಾ ಇರ್ತಕ್ಕಂತ ಮಕ್ಕಳೇ ಮೀಸಲಾತಿ ವಿರೋಧಿ ಪ್ರಶ್ನೆಗಳನ್ನು ನಮ್ಮನ್ನು ಕೇಳ್ತಾರೆ. ಸ್ನೇಹಿತರೆ, ಈ ದೇಶದ ಒಟ್ಟು ಉದ್ಯೋಗದ ಸೃಷ್ಟಿಯಲ್ಲಿ 98% ಉದ್ಯೋಗಗಳು ಖಾಸಗಿ ಕ್ಷೇತ್ರದಲ್ಲಿವೆ, ಅಲ್ಲಿ ಮೀಸಲಾತಿ ಅಪ್ಲೈ ಆಗೋದು. ಇನ್ನು ಉಳಿದಿರೋದು ಎಷ್ಟು? 2%. ಆ 2% ನಲ್ಲಿ 1% ಜನರಲ್ ಕ್ಯಾಟಗರಿ ಹೋಗುತ್ತೆ. ಇನ್ನು ಉಳಿದಿದ್ದು ಎಷ್ಟು? ಈ 1%. ಈ 1% ಮೀಸಲಾತಿ ಎಷ್ಟು ಜನರಿಗೆ? ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸಸ್. ಒಟ್ಟು ಇವರ ದೇಶದ ಜನಸಂಖ್ಯೆಯಲ್ಲಿ 76%. ಓಕೆ, ಈ 1% ಮೀಸಲಾತಿ ಸರಿಯಾದ ರೀತಿ ಅನುಷ್ಠಾನ ಆಗ್ತಾ ಇದೆಯಾ ಅಂತಂದ್ರೆ, ಸ್ನೇಹಿತರೆ, ನನ್ನ ಅಧ್ಯಯನದ ಪ್ರಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಇವೆಲ್ಲ ಸೇರಿಸಿ 60,40,000 ಸ್ಯಾಂಕ್ಷನ್ ಪೋಸ್ಟ್ ಖಾಲಿ ಬಿದ್ದಿವೆ. ಇದು ನಮ್ಮ ಮೀಸಲಾತಿ. There is no sector either in the state government or in the central government where there is no contract employment. ಅದರ ಜೊತೆಗೆ ಯಾವ ಕ್ಷೇತ್ರದಲ್ಲಿ ಮೀಸಲಾತಿ ಸಿಗ್ತಾ ಇತ್ತು ಅವನ್ನೆಲ್ಲ ಮಾರಾಟ ಮಾಡಿಬಿಟ್ರು. ಡಿಸ್ಇನ್ವೆಸ್ಟ್ಮೆಂಟ್. ಇದರಿಂದ ಮೀಸಲಾತಿ ಇದ್ದುದ್ದು ಹೊರಟೋಯ್ತು. ಯಾವುದೋ ಒಂದೋ ಎರಡೋ ಕ್ಷೇತ್ರ ಅಲ್ಲ ರೀ, ಕಳೆದ 20 ವರ್ಷಗಳಲ್ಲಿ ಎಲ್ಲ ಸರ್ಕಾರಗಳು ಪಬ್ಲಿಕ್ ಸೆಕ್ಟರ್ಸ್ ಅನ್ನ ಪ್ರೈವೇಟೈಸ್ ಮಾಡಿಬಿಟ್ರು ಅಥವಾ ಕ್ಲೋಸ್ ಮಾಡಿಬಿಟ್ರು. ಪ್ರೈವೇಟೈಸ್ ಮಾಡಿದ್ರೆ ಮೀಸಲಾತಿ ಇದ್ದವನು ಪ್ರೈವೇಟ್ ಅವನು ಕೊಡ್ತಾನ? ಕೊಡಲ್ಲ. ಇದ್ದಿದ್ದು ಮೀಸಲಾತಿ ಕಾಲ. ಇದರ ಜೊತೆಗೆ ವ್ಯಾಪಕವಾದಂತಹ ರೀತಿಯಲ್ಲಿ ಕಾಂಪ್ಯೂಟರೈಸೇಷನ್, ಆಟೋಮೈಸೇಷನ್ ಅಂಡ್ ಮೆಕನೈಸೇಷನ್. ಉದ್ಯೋಗಗಳು ಕಡಿಮೆ ಆಯ್ತು. ಈ ಎಲ್ಲ ಒಟ್ಟು ಏನ್ ತೋರಿಸುತ್ತೆ ಅಂದ್ರೆ, ಈ 1%ನು ಸಹ ಸಿಗದಂಗೆ ಇವತ್ತು ರಾಜ್ಯದ ನೀತಿ ನಡ್ಕೊಂಡು ಹೋಗ್ತಾ ಇದೆ, ಸರ್ಕಾರದ ನೀತಿ ನಡ್ಕೊಂಡು ಹೋಗ್ತಾ ಇದೆ. ಇದನ್ನ ನೀವು ಅಪ್ರಸ್ತ ಅಂತೀರಾ, ಪ್ರಸ್ತುತ ಅಂತೀರಿ? ಇಂತಹ ಸನ್ನಿವೇಶದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಹಾಗಾಗಿ ಸಂವಿಧಾನವನ್ನ ಅಪವ್ಯಾಖ್ಯಾನ ಮಾಡ್ತಕ್ಕಂಥ, ಸಂವಿಧಾನವನ್ನ ಅಪ್ರಸ್ತುತಗೊಳಿಸ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ. ಹಾಗಾಗಿ ಸಂವಿಧಾನದ ತಿಳುವಳಿಕೆ ಈ ದೇಶದ ಎಲ್ಲ ಜನರಿಗೆ ಸಿಕ್ಕಿದಾಗ ಅವರು ತಮ್ಮ ಧ್ವನಿ ಎತ್ತುವುದರ ಮುಖಾಂತರ ನಮ್ಮ ಆಳುವವರನ್ನ ನಿಯಂತ್ರಣಿಸಿ ಸಂವಿಧಾನದ ಆಶಯಗಳನ್ನ ಅನುಷ್ಠಾನಗೊಳಿಸುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಆ ಕಾಯಕದಲ್ಲಿ ನಾವು, ನನ್ನ ಬಳಗ ಅನೇಕ ಜನ ಇಲ್ಲಿದ್ದ, ನಮಗೀಗ ಸಾಥ್ ನೀಡಿರ್ತಕ್ಕಂಥ ಗೆಳೆಯ ರಾಜ್ಯದ ಉದ್ದಕ್ಕೂ ಇದ್ದ, ಈಗಲೂ ಕೆಲಸ ಮಾಡ್ತಾರೆ. ಈ ಪ್ರಶಸ್ತಿ ನಮ್ಗೆ ಸಿಕ್ಕಿದೆ, ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಅದೇ ಜಸ್ಟಿಸ್ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಹೇಳಿದ್ದು, ಜಿಮ್ಮೆದಾರಿ, ನಮ್ಮ ಕರ್ತವ್ಯ ಹೆಚ್ಚಾಗಿದೆ. ಈ ಪ್ರಶಸ್ತಿಯಿಂದ ನಾವು ಇನ್ನೂ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿದೆ, ಕಡಿಮೆ ನಿದ್ದೆ ಮಾಡಬೇಕಾಗಿದೆ, ಹೆಚ್ಚು ಓಡಾಡಬೇಕಾಗಿದೆ, ಅದು ಈ ವಯಸ್ಸಿನಲ್ಲಿ. ಅಂಥ ಕೆಲಸ ಈ ರಾಮೇಗೌಡರು ಮತ್ತು ಮಲ್ಲಿಕಾರ್ಜುನಪ್ಪನವರು ನಮ್ಗೆ ಕೊಟ್ಟಿದ್ದಾರೆ.